ದಿನದ ಧ್ಯಾನಕ್ಕಾಗಿ ತಮ್ಮೆಲ್ಲರಿಗೂ ಕ್ರಿಸ್ತ ಯೇಸುವಿನ ಮಧುರನಾಮದಲ್ಲಿ ಸ್ವಾಗತ ಸಂಬಡಿ ಸೆಟ್ ಸಮಥಿಂಗ್ ವೆರಿ ಬ್ಯೂಟಿಫುಲ್ ಕೀಪ್ ಯುವರ್ ಹೀಲ್ಸ್ ಹೆಡ್ ಅಂಡ್ ಸ್ಟ್ಯಾಂಡರ್ಡ್ಸ್ ಹೈ ಬಿಕಾಸ್ ಆರ್ ಇನ್ ದ ಎನ್ ಟೈಮ್ಸ್ ನಿಮ್ಮ ಪಾದಗಳನ್ನು ತಲೆಯನ್ನು ಹಾಗೂ ನಿಮ್ಮ ಪರಿಮಾಣತೆ ಸ್ಟ್ಯಾಂಡರ್ಡ್ ಪ್ರಮಾಣತೆಯನ್ನು ಎತ್ತರದಲ್ಲಿರಿಸಿಕೊಳ್ಳಿ ಯಾಕಂದರೆ ನಾವು ಅಂತ್ಯ ದಿನಗಳಲ್ಲಿದ್ದೇವೆ ನಾವೀಗ ಈ ವಾರ ಒಂದು ಸಪ್ತಾಹ ಈ ಸಪ್ತಾಹದಲ್ಲಿ ಸರಣಿ ಧ್ಯಾನದಲ್ಲಿದ್ದೇವೆ ವಿ ಆರ್ ಇನ್ ಎನ್ ಟೈಮ್ ಸೀರೀಸ್ ಈಗಾಗಲೇ ಆ ಎನ್ ಟೈಮ್ ಸೀರೀಸ್ ಅಡಿಯಲ್ಲಿ ಹೇಗೆ ಸುವಾರ್ತೆಗಳಲ್ಲಿರುವ ಸುವಾರ್ತೆಗಳಿರುವ ಐದು ವಿಷಯದಲ್ಲಿ ನಾಲ್ಕು ವಿಷಯಗಳಿಗಾಗಲೇ ಆಗಿದೆ ಕಡೆಯ ದ್ವಿತೀಯ ಗಮನ ಕ್ರಿಸ್ತನ ಎರಡನೆಯ ಬರೋಣದ ವಿಷಯವನ್ನು ನಾವು ಧ್ಯಾನಿಸಲು ಪ್ರಾರಂಭಿಸಿದ್ದೇವೆ ಈ ಎರಡನೇ ಬರೋಣದಲ್ಲಿ ಎರಡು ಹಂತದಲ್ಲಿ ಕ್ರಿಸ್ತನ ಎರಡನೆಯ ಬರೋಣ ಉಂಟಾಗುತ್ತದೆ ಒಂದು ಸೀಕ್ರೆಟ್ ಕಮ್ಮಿಂಗ್ ಆ್ಯಂಡ್ ದ ಸೆಕೆಂಡ್ ಮಾನ್ ಇಸ್ ಓಪನ್ ಕಮಿಂಗ್ ಒಂದು ಗುಪ್ತವಾಗಿ ಇರುವ ಬರೋಣ ಎರಡನೇದು ಬಹಿರಂಗವಾದ ಬರೋಣ ಈ ಗುಪ್ತವಾಗಿ ಬರುವುದಕ್ಕೆ ರಾಪ್ಚರ್ ಎಂದು ಕರೆಯುತ್ತೇವೆ ಈ ಗುಪ್ತ ಬರೋಣದಲ್ಲಿ ಅಥವಾ ರ್ಯಾಪ್ಚರ್ನಲ್ಲಿ ಮೊದಲನೆಯ ಅಂಶ ನಾವು ಮೊದಲನೆಯ ದಿನ ಸೋಮವಾರದಂದು ನಾವು ಧ್ಯಾನಿಸಿದ ವಿಷಯ ಕಳ್ಳನು ಬಂದ ಹಾಗೆ ಅಥವಾ ಬರುವ ಹಾಗೆ ಬರುತ್ತಾನೆ ಲೈಕ್ ಅಥೀಫ್ ಎರಡನೆಯ ದಿನ ನಿನ್ನೆ ನಾವು ಧ್ಯಾನಿಸಿದ ವಿಷಯ ವಿತ್ ಅ ಶೌಟ್ ಮಹಾಧ್ವನಿಯಿಂದ ದೊಡ್ಡ ಕೂಗಿನಿಂದ ಇಳಿದು ಬರುತ್ತಾನೆ ಇಂದು ಮೂರನೆಯ ದಿವಸ ತುತ್ತೂರಿಯ ಶಬ್ದದೊಡನೆ ಇಳಿದು ಬರುತ್ತಾನೆ ಈ ವಿಷಯವಾಗಿ ನಾವು ಇಂದು ಧ್ಯಾನ ಮಾಡೋಣ ಆ ಶಬ್ದ ಅವನ ಮಹಾ ಕೂಗು ಕ್ರಿಸ್ತನ ಮಹಾ ಕೂಗು ಹಾಗೂ ಈ ತುತ್ತೂರಿಯ ಧ್ವನಿ ಎಲ್ಲರಿಗೂ ಕೇಳಿಸುವಂಥ ಧ್ವನಿಯಲ್ಲ ಯಾರು ಆತನೊಡನೆ ಸದಾ ನಿತ್ಯ ನಿರಂತರವಾಗಿ ಸಮಯ ಕಳೆಯುತ್ತಾ ಪ್ರಾರ್ಥಿಸುತ್ತಾ ಸಿದ್ಧರಾಗಿ ಶುದ್ಧರಾಗಿ ದ ಪ್ರಿಪೇರ್ಡ್ ಬ್ರೈಡ್ ಹೂ ಈಸ್ ರೆಡಿ ಟು ಬಿ ಟೇಕನ್ ಅಲಾಂಗ್ ವಿತ್ ಹೇಮ್ ಕ್ರಿಸ್ತನ್ ಇಳಿದು ಬರುವಾಗ ಯಾರು ಸಿದ್ಧರಾಗಿರುತ್ತಾರೋ ಆತನ ಸಿದ್ಧವಾದ ಮೊದಲಗಿತ್ತಿ ಮದಲಿಂಗನು ಬರುವಾಗ ಸಿದ್ಧಳಾದ ಮೊದಲಗಿತ್ತಿಗೆ ಮಾತ್ರ ಅದು ಕೇಳಿಬರುತ್ತದೆ ಎಂದನ್ನು ನಾವು ಧ್ಯಾನಿಸಿದ್ದೇವೆ ಇಂದಿನ ಧ್ಯಾನಕ್ಕಾಗಿ ಮೊದಲನೇ ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಸಾರಿ ತೆಸಲೋನಿಕದವರಿಗೆ ಬರದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನು ನಾವು ನಿನ್ನೆ ದಿನ ಕೂಡ ನೋಡಿದೆವು ಇಲ್ಲಿ ಉಲ್ಲೇಖಿತವಾಗಿರುವ ತುತ್ತೂರಿ ನಾವು ಮೊದಲನೇ ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹಾಗೂ ಅಹ್ ಹದಿನಾರನೆಯ ವಚನವನ್ನ ನಾವು ನೋಡುವಾಗ ಅಲ್ಲಿ ದೇ ಕ್ರಿಸ್ತನು ಇಳಿದು ಬರುವ ವಿಷಯ ಹಾಗೂ ಆತನು ತುತ್ತೂರಿಯ ಧ್ವನಿಯೊಡನೆ ಹೇಗೆ ಇಳಿದು ಬರುತ್ತಾನೆ ಎಂಬುದನ್ನು ಅಲ್ಲಿ ಹೇಳಲಾಗಿದೆ ಇಲ್ಲಿ ಉಲ್ಲೇಖಿತವಾಗಿರುವ ತುತ್ತೂರಿ ಅದು this trumpet that is said in the Bible in Thessalonians, First Thessalonians chapter four verse 16 speaks about a trumpet being blown at the time of the coming of Christ. This trumpet is not blown by any man, either Yava in. ಊದಿಲ್ ಪಡುವ ತುತ್ತೂರಿಯಾಗಿರುವುದಿಲ್ಲ ಅದೊಂದು ಅಲೌಕಿಕವಾದ ತುತ್ತೂರಿ ಇಟ್ ಇಸ್ ಅ ಸೂಪರ್ ನ್ಯಾಚುರಲ್ ಟ್ರಂಪೆಟ್ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಯರ ದೇಶದಲ್ಲಿ ತುತ್ತೂರಿಗಳ ಬಳಕೆ ಬಹಳವಾಗಿತ್ತು ದ ಇಸ್ರಾಯ್ ವೇರ್ ಯೂಸ್ಡ್ ಟು ದ ಬ್ಲೋಯಿಂಗ್ ಆಫ್ ಹಾರ್ನ್ಸ್ ಬ್ಲೋಯಿಂಗ್ ಆಫ್ ಹಾರ್ನ್ಸ್ ಆರ್ ಟ್ರಂಪೆಟ್ಸ್ ವೇರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ಇಸ್ರಾಯಲ್ ದಿ ಕಾಲೇಜ್ ಶೋ ಫಾರ್ ರೆಸ್ವೆಲ್ ಟ್ರಂಪಸ್ ಹಾರ್ನ್ಸ್ ಸೊ ಯಾವ ಉದ್ದೇಶಕ್ಕಾಗಿ ಊರ್ದಲ್ಪಡುತ್ತಿದೆ ಎಂದು ಜನಕ್ಕೆ ಗೊತ್ತಿತ್ತು ಯಾಕಂದರೆ ಭಿನ್ನ ಭಿನ್ನವಾದ ತುತ್ತೂರಿಯ ಧ್ವನಿ ಧ್ವನಿಗಳಲ್ಲಿ ಭಿನ್ನತೆ ಇರ್ತಿತ್ತು ತುತ್ತೂರಿ ಓದುವಾಗ ಒಂದೇ ತರಹದ ಶಬ್ದದ ತುತ್ತೂರಿಗಳೆಲ್ಲ ಯಾವ ಸಂದರ್ಭಕ್ಕೆ ಯಾವ ತುತ್ತೂರಿ ಯಾವ ಧ್ವನಿ ಎಲ್ಲ ಬೇರೆ ಬೇರೆ ಇರ್ತಿತ್ತು The Old Testament, the land of Israel, trumpets were used extensively. They were used for various uh, purposes or reasons, and the sound of each trumpet varied. Anytime anybody will hear a trumpet, they will very clearly know why this trumpet is being blown and what is the significance of that sound. That particular sound of that trumpet. Again, ಸಮ್ ಪ್ಲೇಸಸ್ ದ ಟ್ರಂಪ್ ಎಸ್ ಬ್ಲೋನ್ ಟ್ರಂಪ್ ಎಸ್ ವೆರ್ ಬ್ಲೋನ್ ಟು ಅನೌನ್ಸ್ ಸರ್ಟನ್ ಥಿಂಗ್ಸ್ ದ ಫೀಸ್ ಸ್ಪೆಷಲಿ ಹಬ್ಬ ಹರಿದಿನಗಳನ್ನು ಘೋಷಣೆ ಮಾಡುವುದಕ್ಕೋಸ್ಕರ ತುತ್ತೂರಿಗಳು ಉದಲ್ಪಡುತ್ತಿದ್ದವು ನಂಬರ್ಸ್ ಹತ್ತು ಹತ್ತರಲ್ಲಿ ಇದನ್ನು ನೋಡ್ತೀವಿ ಅರಣ್ಯಕಾಂಡ ಹತ್ತು ಹತ್ತನೇ ವಚನದಲ್ಲಿ ನೋಡ್ತೀವಿ ವೇರಿಯಸ್ ಸೆಲೆಬ್ರೇಷನ್ಸ್ ಆಚರಣೆಗಳಲ್ಲಿ ತುತ್ತೂರಿ ಊದಲ್ಪಡುವುದನ್ನು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ ಎರಡನೆಯ ಸಮುವೆಲ ಆರನೇ ಅಧ್ಯಾಯ ಹದಿನೈದನೆಯ ವಚನದಲ್ಲಿ ಇದನ್ನು ನೋಡ್ತೀವಿ ಅ ಸೇಕ್ರೆಡ್ ಅಸೆಂಬ್ಲಿ ಯಾವುದಾದ್ರೂ ಒಂದು ಪವಿತ್ರವಾದ ಕೂಟಗಳು ಸೇರಲ್ಪಡಬೇಕು ಎಂದಾಗ ಅಥವಾ ಸೇರಿದಾಗ ತುತ್ತೂರಿಗಳನ್ನು ಊದಲ್ಪಡುವುದನ್ನು ನಾವು ನೋಡ್ತೀವಿ ಇದು ಲೆಬಿಟಿಕಸ್ ಇಪ್ಪತ್ನಾಲ್ಕು ಇಪ್ಪತ್ ಮೂರರಲ್ಲಿದೆ ಯುದ್ಧ ಘೋಷಣೆಗಾಗಿ

ಹತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ ಆಲ್ಸೋ ಟು ಅಸೆಂಬಲ್ ಅ ಕ್ರೌಡ್ ಒಂದು ಗುಂಪು ಕೂಡಿಸ್ಲಿಕ್ಕೂ ಒಂದು ತುತ್ತುರಿಯ ಧ್ವನಿ ವಿಭಿನ್ನವಾದ ಧ್ವನಿ ಇರ್ತದೆ ಅದು ನ್ಯಾಯಸ್ಥಾಪಕರು ಆರು ಮೂವತ್ನಾಲ್ಕರಲ್ಲಿ ಹಾಗೂ ಅರಣ್ಯಕಾಂಡ ಹತ್ತು ಎರಡನೆಯ ವಚನದಲ್ಲಿ ನಾವು ಅದನ್ನು ನೋಡ್ಬೋದು ಅದರ ಉಲ್ಲೇಖ ಸತ್ಯವೇದದಲ್ಲಿದೆ ಮುಖ್ಯವಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ವೆನ್ ದೇ ವೇರ್ ಅಬೌಟ್ ಟು ಮೇಕ್ ಎನ್ ಅನೌನ್ಸ್ಮೆಂಟ್ ಒಂದು ಯಾವುದಾದರೂ ಘೋಷ ಅನೌನ್ಸ್ಮೆಂಟ್ ವಾರ್ತೆಯನ್ನು ಅಥವಾ ಸಮಾಚಾರವನ್ನು ಘೋಷಿಸಬೇಕು ಎಂದಾಗ ಜನರಿಗೆ ದೇ ಯೂಸ್ ಟು ಬ್ಲೋ ಅ ಡಿಫ್ರೆಂಟ್ ಟೈಪ್ ಸೌಂಡ್ ಸೌಂಡೆಡ್ ಟ್ರಂಪ್ ಮೊದಲನೆಯ ಸಮವೇಲ ಸಂವೇಲನೆಗೆ ಬರೆದ ಮೊದಲನೇ ಪುಸ್ತಕ ಹಾದಿಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ ಬಟ್ ತೆಸಲೋನಕ್ಕೆ ಬರೆದ ಮೊದಲನೆಯ ಭಾಗ ನಾಲ್ಕು ಹದಿನಾರರಲ್ಲಿ ನಾವು ನೋಡುವಂತಹ ಆ ತುತ್ತೂರಿ ಅದೊಂದು ಅಲೌಕಿಕವಾದ ತುತ್ತೂರಿ ಇಟ್ ಈಸ್ ಅ ಸೂಪರ್ ನ್ಯಾಚುರಲ್ ಟ್ರಂಪೆಟ್ ವಿಚ್ ಇಸ್ ನಾಟ್ ಬ್ಲೋನ್ ಬೈ ಎನಿ ಮ್ಯಾನ್ ಯಾವ ವ್ಯಕ್ತಿಯಿಂದಲೂ ಅದು ಊದಲ್ಪಡುವಂತಹ ತುತ್ತೂರಿ ಅಲ್ಲ ಇಟ್ ಈಸ್ ಬ್ಲೋನ್ ಅಟ್ ಅ ಟೈಮ್ ಆಲ್ ಓವರ್ ದ ವರ್ಲ್ಡ್ ಅದು ಒಂದೇ ಸಮಯದಲ್ಲಿ ಇಡೀ ಪ್ರಪಂಚ ಕೇಳಿಸುವ ಹಾಗೆ ಶಬ್ದ ಮಾಡುವಂಥ ತುತ್ತೂರಿಯಾಗಿದೆ ಇಡೀ ಪ್ರಪಂಚಕ್ಕೆ ಎಲ್ಲ ಭಾಗಗಳಿಗೂ ಕೇಳಿಸುವಂತಹ ತುತ್ತೂರಿಯ ಶಬ್ದ ಅದಾಗಿರುತ್ತದೆ ಅಟ್ ಅ ಟೈಮ್ ಇಟ್ ಇಸ್ ಬ್ಲೋನ್ ಆಲ್ ಓವರ್ ದ ವರ್ಲ್ಡ್ ಒನ್ ಸ್ಟ್ರೆಚ್ ನಲ್ಲಿ ಬ್ಲೋ ಆಗ್ತದೆ ಇಡೀ ಪ್ರಪಂಚಕ್ಕೆ ಕೇಳಿಸುವ ಶಬ್ದವಾಗಿರುತ್ತದೆ ಆ ತುತ್ತೂರಿ ಇಟ್ ಈಸ್ ಓನ್ಲಿ ದ ಫೇತ್ಫುಲ್ ಒನ್ಸ್ ನಂಬಿಗಸ್ತರು ವಿಶ್ವಾಸಿಗಳು ಅಥವಾ ಕ್ರಿಸ್ತನ ಮೊದಲಗಿತ್ತಿ ತನ್ನನ್ನು ಸಿದ್ಧಪಡಿಸಿಕೊಂಡವರು ಕ್ರಿಸ್ತನನ್ನು ಸ್ವೀಕರಿಸಲು ಸಿದ್ಧರಾಗಿ ಶುದ್ಧರಾಗಿ ಕಾಯುತ್ತಿರುವವರು ಅವರಿಗೆ ಮಾತ್ರ ಆ ತುತ್ತುರಿಯ ಧ್ವನಿ ಕೇಳಿಬರುತ್ತದೆ ಎಕ್ಸಡಸ್ ಚಾಪ್ಟರ್ ನೈನ್ಟೀನ್ ಸಿಕ್ಸ್ಟೀನ್ ಟು ನೈನ್ಟೀನನ್ನು ನಾವು ನೋಡುವುದಾದರೆ ಎಕ್ಸಡಸ್ ಚಾಪ್ಟರ್ ನೈನ್ಟೀನ್ ಸಿಕ್ಸ್ಟೀನ್ ಟು ನೈನ್ಟೀನ್ ನಾವು ನೋಡುವುದಾದರೆ ಅದೇ ಹಿಂದಿನ ಧ್ಯಾನದ ಪರಿಚಯದ ಅದಕ್ಕೆ ಮೊದಲು ನಾನು ಒಂದು ಹಿನ್ನೆಲೆಯನ್ನು ನಿಮಗೆ ಕೊಡಲು ಇಚ್ಛಿಸುತ್ತೇನೆ ಇಸ್ರಾಯೇಲಿಯರು ಮೂರು ತಿಂಗಳ ಹಿಂದೇನೆ ಈಗ ಐಗುಪ್ತ ದೇಶವನ್ನು ಬಿಟ್ಟು ಹೊರಗೆ ಬಂದಾಗಿದೆ ಈಗ ಪ್ರವಾಸದಲ್ಲಿ ಅಂದರೆ ಜರ್ನೀಲಿ ಇದಾರೆ ಟುವರ್ಡ್ಸ್ ದ ಪ್ರಾಮಿಸ್ ಲ್ಯಾಂಡ್ ಮೂರು ತಿಂಗಳಾಗಿ ಹೋಗಿದೆ ಅವರು ಐಗುಪ್ತ ದೇಶವನ್ನ ಬಿಟ್ಟು ಈಗ ಯಹೋ ಏನು ಹೇಳ್ತಿದ್ದಾನೆ ಮೋಶನ್ ಕರೆದು ಈಗ ನಾನು ಈ ಇಸ್ರಾಯ್ಲಿಯರಿಗೆ ನ್ಯಾಯ ಶಾಸನಗಳನ್ನು ಅಥವಾ ಆಜ್ಞೆಗಳನ್ನು ಕೊಡಬೇಕು ಅವರೊಡನೆ ನಾನು ಮಾತನಾಡಬೇಕು ನೀನು ಅವರ ಎಲ್ಲರಿಗೆ ಕರೆ ಕಳುಹಿಸು ಕರ್ಕೊಂಡು ನಾನು ಹೇಳೋ ಸ್ಥಳಕ್ಕೆ ಬಾ ಯಾವ ಸ್ಥಳ ಅದು ಸೀನಾಯ್ ಪರ್ವತ ಅದರ ತಳಕ್ಕೆ ಇಸ್ರಾಯ್ಲಿಯಲ್ಲರು ಬರಬೇಕು ಆದರೆ ಹೇಗಿದ್ದಾರೋ ಹಾಗೆ ಅಲ್ಲ ಮೂರು ದಿನಗಳ ಟೈಮ್ ಕೊಡ್ತೀನಿ ನಾನು ಆ ಮೂರು ದಿನಗಳಲ್ಲಿ ಆ ಇಸ್ರಾಲಿಯರು ಪ್ರಯಾಣದಲ್ಲಿದ್ದಾರೆ ಕೊಳ್ಕೊಳಕಾಗಿರ್ತಾರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಹಾಕಿದ ಬಟ್ಟೆನೆ ಹಾಕೊಂಡಿರ್ತಾರೆ ಬೇವ್ತಿರ್ತಾರೆ ಕೊಳೆ ಆಗಿರುತ್ತೆ ಎಲ್ಲ ಆಗಿರುತ್ತೆ ಸೊ ಅವ್ರು ಹಾಗೆ ಆ ಸಿನಾಯಿ ಪರ್ವತದ ಹತ್ರ ಬರ ಆಗಲ್ಲ ಅವ್ರೇನು ಮಾಡಬೇಕು ತಮ್ಮ ಬಟ್ಟೆಗಳನ್ನು ಶುದ್ಧ ಮಾಡಿಕೊಳ್ಬೇಕು ಒಗೆದುಕೊಳ್ಬೇಕು ತಮ್ಮನ್ನು ಶುದ್ಧ ಮಾಡಿಕೊಳ್ಬೇಕು ದೈಹಿಕವಾದ ಶುದ್ಧತೆ ಆತ್ಮಿಕ ಮಾನಸಿಕವಾದ ಶುದ್ಧತೆ ಎಲ್ಲ ನಡೆ ನುಡಿ ಕ್ರಿಯೆಗಳೆಲ್ಲ ಶುದ್ಧ ಮೂರು ದಿವಸ ಟೈಮ್ ಕೊಡ್ತೀನಿ ಇನ್ ದೋಸ್ ತ್ರೀ ಡೇಸ್ ದೇ ಹ್ಯಾವ್ ಟು ಪ್ರಿಪೇರ್ ದಮ್ಸೆಲ್ವ್ಸ್ ಫಿಸಿಕಲಿ ಆಸ್ ವೆಲ್ ಆಸ್ ಸ್ಪಿರಿಚುಲಿ ಆ್ಯಂಡ್ ಕಮ್ ಟು ದ ಫುಟ್ ಆಫ್ ಮೌಂಟ್ ಸಿನಾಯ್ ಸಿನಾಯ್ ಬೆಟ್ಟದ ತಪ್ಪಲಿಗೆ ಕೆಳಗಡೆಗೆ ಬರಬೇಕು ಆದರೆ ಅವರು ಸಿನಾಯಿ ಬೆಟ್ಟದ ಹತ್ತಿರ ಬಂದಾಗ ಆ ಸಿನಾಯಿ ಬೆಟ್ಟದ ತಳ ಅಥವಾ ತಪ್ಪಲು ಹತ್ತಿರ ಅಂದ್ರೆ ಅದ್ರ ಹತ್ರ ಬಂದು ಅದನ್ನು ಸ್ಪರ್ಶಿಸ್ಬಾರ್ದು ಮುಟ್ಟಬಾರ್ದು ಯಾಕೆಂದ್ರೆ ನಾನು ಆ ಸಿನಾಯಿ ಬೆಟ್ಟದ ಮೇಲೆ ಇಳಿದು ನಿನ್ನ ಹತ್ರ ಮಾತಾಡ್ತೀನಿ ಬೆಟ್ಟದ ಮೇಲೆ ನಿಂದು ನಂದು ಸಂದರ್ಶನ ನಡೆಯುತ್ತೆ ಅವರು ಕೆಳಗಡೆ ನಿಲ್ತಾರೆ ಪರ್ವತದ ಕೆಳಗಡೆ ನಿಲ್ತಾರೆ ನಾವು ಪರ್ವತದ ಮೇಲಿರ್ತೀವಿ ಸೊ ನಾನು ಎಪೋವ ದೇವರು ಪರಿಶುದ್ಧನಾದ ದೇವರು ಇಳಿದು ಬರುವುದರಿಂದ ಅವರು ಯಾವುದೇ ಕಾರಣಕ್ಕೂ ಆ ಸಿನಾಯ್ ಬೆಟ್ಟದ ತಪ್ಪಲನ್ನು ಮುಟ್ಟಬಾರ್ದು ಒಂದು ಪಕ್ಷ ಮುಟ್ಟಿದ್ದಲ್ಲಿ ಸಾಯುತ್ತಾರೆ ಇದನ್ನು ಅವರಿಗೆ ಹೇಳಿಬಿಡು ದೇ ವಿಲ್ ಡೈ ಇಫ್ ದೇ ಟಚ್ ದ ಪುಟ್ ಆಫ್ ದ ಆಫ್ ಮೌಂಟ್ ಸಿನಾಯ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಡಿಸೈಂಡ್ ಆನ್ ಮೌಂಟ್ ಸಿನಾಯ್ ಆ್ಯಂಡ್ ಐ ಎಮ್ ಗೋಯಿಂಗ್ ಟು ಸ್ಪೀಕ್ ಟು ಯು ಆ್ಯಂಡ್ ಐ ಎಮ್ ಗೋಯಿಂಗ್ ಟು ಗಿವ್ ಯು ದ ಕಮಾಂಡ್ಮೆಂಟ್ಸ್ ಫಾರ್ ಇಸ್ರಾಯಲ್ ಲೈಟ್ಸ್ ಟು ಫಾಲೋ ಐ ದೇ ನೀಡ್ ಟು ಕಮ್ ದೇರ್ ವೆಲ್ ಪ್ರಿಪೇರ್ಡ್ ಬಟ್ ದೇ ನಾಟ್ ಸಪೋಸ್ ಟು ಟಚ್ ದ ಪುಟ್ ಆಫ್ ಮೌಂಟ್ಸಿನಾಯ್ ಅಂತ ದೇವರು ಮೋಷೆಗೆ ಆಜ್ಞೆ ಕೊಡ್ತಾ ಇದ್ದಾನೆ ಸಿಮಿಲರ್ಲಿ ದ ಲಾರ್ಡ್ ಇಸ್ ಕಾಲಿಂಗ್ ಯು ಆ್ಯಂಡ್ ಮೀ ಟು ಕಮ್ ಟು ದ ಫುಟ್ ಆಫ್ ಮೌಂಟ್ ಸಿನಾಯ್ ಆ ಸಿನಾಯ್ ಪರ್ವತದ ತಳಭಾಗಕ್ಕೆ ಅಥವಾ ತಪ್ಪಲಿಗೆ ಬರುವಂತೆ ನಿಮ್ಮನ್ನ ನನ್ನನ್ನು ಕರೆ ನೀಡುತ್ತಿದ್ದಾನೆ ಎಹೋನು ಹಿ ಇಸ್ ಹೋಲಿ ಸೊ ವಿ ಹ್ಯಾವ್ ಟು ಬಿ ಹೋಲಿ ಹಿ ಎಕ್ಸ್ಪೆಕ್ಟ್ಸ್ ದಟ್ ಹೇಗೆ ಯಹೋವನು ಇಸ್ರಾಯೇಲಿಯರನು ಒಂದು ಹೋಲಿ ನೇಷನ್ ಆಗಿರಬೇಕು ಅವರು ಯಾಜಕ ಜನಾಂಗವಾಗಬೇಕು ಅವರು ಸ್ವಕೀಯ ಪ್ರಜೆಗಳಾಗಬೇಕು ಎಂದು ಇಷ್ಟಪಟ್ಟು ಅವರನ್ನು ಕರೆಸಿ ಅವರಿಗೆ ಆ ನ್ಯಾಯಾಜ್ಞೆಗಳನ್ನು ಕೊಡುತ್ತೇನೆ ಕರ್ಕೊಂಬ ಸಿದ್ಧವಾಗಿ ಶುದ್ಧವಾಗಿ ಬರಬೇಕು ಅಂತ ಇದ್ದಾನೋ ಅದೇ ರೀತಿ ಹಿ ಎಕ್ಸ್ಪೆಕ್ಟ್ಸ್ ಅಸ್ ಟು ಬಿ ಹೋಲಿ ಪವಿತ್ರವಾಗಿ ಪರಿಶುದ್ಧತೆಯಿಂದ ಇರಬೇಕು ನಾವು ಆತನಿಗೆ ಸ್ವಂತ ಟ್ರೆಜರ್ಡ್ ಪೊಸಿಷನ್ಸ್ ಆಗಬೇಕು ಪರ್ಸನಲ್ ಪೊಸೆಷನ್ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದಾನೆ ಫಾರ್ ದಾಟ್ ಹಿ ವಾನ್ಸ್ ಟು ಕಮ್ ನಿಯರ್ ಮೌಂಟ್ ಸಿನಾಯ್ ಮೌಂಟ್ ಸಿನಾಯ್ ಇಸ್ ಗಾಡ್ ಹಿಮ್ಸೆಲ್ಫ್ ಹೀ ಇಸ್ ಡಿಸೈಂಡಿಂಗ್ ಅಪೋನ್ ಮೌಂಟ್ಸಿನಾಯ್ ಆದರೆ ಆ ಮೌಂಟ್ ಸಿನಾಯ್ ಅಥವಾ ಯಹೋವನ ಹತ್ತಿರ ನಾವು ಬರುವುದಕ್ಕೆ ಮೊದಲು ನಮ್ಮನ್ನು ಶುದ್ಧ ಮಾಡಿಕೊಳ್ಳಬೇಕಾಗಿದೆ ನಮ್ಮ ಅಂಗಿಗಳನ್ನು ತೊಳೆದುಕೊಳ್ಳಬೇಕಾಗಿದೆ ವಿ ನೀಡ್ ಟು ವಾಶ್ ಆ ಗಾರ್ಮೆಂಟ್ಸ್ ಆರ್ಕಿಲ್ ದಿ ಗಾರ್ಮೆಂಟ್ಸ್ ನಮ್ಮ ಕೊಳಕಾದ ಅಂಗಿಗಳು ಅಂದರೆ ನಮ್ಮ ಕೊಳಕಾದ ಜೀವಿತ ಪಾಪಮಯವಾದ ಜೀವಿತವನ್ನು ಏಸುವಿನ ರಕ್ತದಲ್ಲಿ ನಾವು ತೊಳೆದುಕೊಂಡು ಶುದ್ಧ ಮಾಡಿಕೊಳ್ಳಬೇಕಾಗಿದೆ ನಮ್ಮ ಜೀವಿತ ಎಷ್ಟು ಹೊಲಸಾಗಿದೆ ಅಷ್ಟೇ ಶುದ್ಧವಾಗಬೇಕು ಏಸುವಿನ ಹತ್ರ ಬರಲಿಕ್ಕೆ ಅದೊಂದು ಸುಂದರವಾದ ಹಾಡನ್ನು ನಾವು ಹಾಡ್ತೀವಿ ನಿಮಗೆ ಗೊತ್ತಲ್ವಾ ಏಸುವಿನ ಹತ್ರ ನೀನು ಬರುವೆಯೋ ಪಾಪದ ಪರಿಹಾರ ಹೊಂದ್ವಿಯೋ ಏಸು ರಕ್ತದಲ್ಲಿ ತೊಳೆದುಕೊಳ್ಳಿವಿಯೋ ಶುದ್ಧನಾಗಲು ಬರುವಿಯೋ ಶುದ್ಧತೆ ಸ್ವಚ್ಛತೆ ಸ್ವಸ್ಥತೆ ಹೊಂದಲು ಬರುವೆಯೋ ಪಾಪ ಕೊಳೆ ನೀಗಿ ಶುದ್ಧನಾಗಲು ಏಸುವಿನ ಬಳಿಗೆ ಬರುವೆಯೋ ಸೊ ನಿಮ್ಮ ಪಾಪ ಕೊಳೆ ನೀಗಿ ಶುದ್ಧವಾಗಬೇಕು ಅಂದರೆ ಯು ನೀಡ್ ಟು ಕಮ್ ವರ್ಡ್ಸ್ ದ ಲಾರ್ಡ್ ಕರಿತಾ ಇದ್ದಾನೆ ಮೌಂಟ್ಸಿನಾಯ್ ಹತ್ರ ಬನ್ನಿ ಯು ನೀಡ್ ಟು ಕಮ್ ಇಸ್ ಆರ್ ಲಾರ್ಡ್ ಇನ್ ಸೆಲ್ಫ್ ಸೊ ವಿ ನೀಡ್ ಟು ಫ್ರೀ ಅಸ್ ಫ್ರಮ್ ದ ಗಿಲ್ಟ್ ಆಫ್ ಸಿನ್ ಶುದ್ಧರಾಗಿ ಅವರ್ ಫಿಲ್ ದಿ ಗಾರ್ಮೆಂಟ್ ಶುಡ್ ಬಿ ವಾಶ್ಡ್ ಆ್ಯಂಡ್ ಮೇಡ್ ಆಸ್ ವೈಟ್ ಆಸ್ನೋ ಕಡು ಕಪ್ಪಾದ ನಮ್ಮ ಮನಸ್ಸು ನಮ್ಮ ಹೃದಯ ಕಡು ಕೆಂ ಕೆಂಪಾದ ಏಸುವಿನ ರಕ್ತದಲ್ಲಿ ತೊಳೆದುಕೊಂಡು ಹಿಮಕ್ಕಿಂತಲೂ ಬೆಳ್ಳಗಾದ ಶುಭ್ರ ವಸ್ತ್ರವನ್ನು ಧರಿಸಿ ಏಸುವಿನ ಹತ್ತಿರ ನಾವು ಬರಬೇಕಾಗಿದೆ ಇಸ್ರಾಯಲರಿಗೆ ಮೂರು ದಿನ ಸ್ವಾಮಿ ಸಮಯ ಕೊಟ್ಟ ಮೂರು ದಿನ ಟೈಮ್ ಕೊಡ್ತೀನಿ ಮೂರನೇ ದಿನದಲ್ಲಿ ಅವರು ತಪ್ಪಲ್ ಹತ್ರ ಇರಬೇಕು ನಾನು ಅವಾಗ ಇಳಿದು ಬರ್ತೀನಿ ಅಂತ ಟುಡೇ ವಿ ಆರ್ ಆನ್ ದ ಥರ್ಡ್ ಡೇ ನಾವು ಮೂರನೇ ದಿನದಲ್ಲಿ ಈಗಾಗಲೇ ಇದ್ದೇವೆ ಸ್ವಾಮಿ ಇಳಿದು ಬರುವ ಸಮಯ ಅಂದು ಸಿನಾಯಿ ಬೆಟ್ಟದ ಮೇಲೆ ಇಳಿದು ಬಂದ ಯಹೋವನು ಈಗ ಇಳಿದು ಬರುವ ಸಮಯ ಬಹಳ ಹತ್ತಿರದಲ್ಲಿದೆ ನಾವು ಸಿದ್ಧರಾಗಬೇಕು ಶುದ್ಧರಾಗಬೇಕು ವಚನ ಹದಿನಾರರಲ್ಲಿ verse 16 says on the morning of the third day there were thunders and lightnings and a thick cloud on the mountains a very loud trumpet blast so that all the people in the camp trembled one supernatural trumpet was blown dinada munjane sinai mele ಜನರೆಲ್ಲ ಕೆಳಗಡೆ ಇಸ್ರಾಯರ್ ಕೂಡಿದಾರಲ್ಲಿ ಎಲ್ಲ ಕೆಳಗಡೆ ಅವರು ಕ್ಯಾಂಪ್ ಮಾಡ್ಕೊಂಡಿದ್ದಾರೆ ದೂರದಲ್ಲಿ ನಿಂತಿದ್ದಾರೆ ಮುಟ್ಬಾರದು ಅಂತ ಹೇಳಿದಾನೆ ತಪ್ಪಲನ್ನ ಒಂದು ದೊಡ್ಡ ಬ್ಲಾಸ್ಟ್ ಆಯ್ತು ಟ್ರಂಪೆಟ್ಟು ಸೂಪರ್ ನ್ಯಾಚುರಲ್ ಟ್ರಂಪೆಟ್ ಬ್ಲಾಸ್ಟ್ ಆಯ್ತು ಆ ಶಬ್ದಕ್ಕೆ ಆ ಮಹಾ ಶಬ್ದಕ್ಕೆ ಕೆಳಗಿದ್ದ ಆ ಇಸ್ರಾಯರು ಆ ಕ್ಯಾಂಪ್ ಅವರೆಲ್ಲ ನಡ್ಗಕ್ಕೆ ಶುರು ಆಗ್ಬಿಟ್ರು ಆಲ್ ದ ಪೀಪಲ್ ಇನ್ ದ ಕ್ಯಾಂಪ್ ಟ್ರೆಂಬಲ್ ವಚನ ಹದಿನೇಳು ವರ್ಸ್ ಸೆವೆಂಟೀನ್ ಸೇಸ್ ದೆನ್ ಮೋಸಸ್ ಬ್ರಾಟ್ ದ ಪೀಪಲ್ ಔಟ್ ಆಫ್ ದ ಕ್ಯಾಂಪ್ ಕ್ಯಾಂಪ್ನಿಂದ ಹೊರಗೆ ತಗೊಂಡು ದೂರದಲ್ಲಿ ನಿಲ್ಲಿಸ್ಕೊತಾನೆ ಮೋಶೆ ಟು ಮೀಟ್ ಗಾಡ್ ಆ್ಯಂಡ್ ದೇ ಸ್ಟುಡ್ ಅಟ್ ದ ಫುಟ್ ಆಫ್ ದ ಮೌಂಟನ್ ಆ ಪರ್ವತದ ಕೆಳಭಾಗದಲ್ಲಿ ಅವರು ನಿಂತ್ಕೊಳ್ತಾರೆ ವಚನ ಹದಿನೆಂಟು ವರ್ಸ್ ಏಯ್ಟೀನ್ ಸೇಸ್ ನಾವು ಮೌಂಟ್ ಸಿನಾಯ್ ವಾಸ್ ರಾಪ್ ಅಂಡ್ ಸ್ಮೋಕ್ ಸಿನಾಯ್ ಪರ್ವತದ ಸುತ್ತಲೂ ಹೊಗೆ ಒಂದು ಆವರಿಸಿಕೊಳ್ತದೆ ಥಿಕ್ ಸ್ಮೋಕ್ ದಟ್ಟವಾದ ಹೊಗೆ ಆವರಿಸಿಕೊಳ್ತದೆ ಬಿಕಾಸ್ ದ ಲಾರ್ಡ್ ಹ್ಯಾಡ್ ಡಿಸೆಂಡೆಡ್ ಆನ್ ಇಟ್ ಯಹೋನು ಹೋನು ಆಗಲೇ ಸಿನಾಯಿ ಪರ್ವತದ ಮೇಲೆ ಇಳಿದು ಬಂದಿದ್ದನು ಅಗ್ನಿಮಯವಾಗಿ ಅಗ್ನಿಯಾಗಿ ಇಳಿದು ಬಂದಿದ್ದನು ಆ ಬೆಂಕಿಯಾಗಿ ಅಥವಾ ಅಗ್ನಿಯಾಗಿ ಇಳಿದು ಬಂದ ಯಹೋವನು ಅಗ್ನಿ ರೂಪದ ಜ್ವಾಲೆ ಉರಿಯುತ್ತಿರೋದ್ರಿಂದ ಇಡೀ ಸಿನಾಯಿ ಬೆಟ್ಟದ ಸುತ್ತಲೂ ಹೊಗೆ ದಟ್ಟವಾದ ಹೊಗೆ ಆವರಿಸಿಕೊಂಡಿತು ಕೆಳಗಿನಿಂದ ಇಸ್ರಾಯರಿಗೆ ಆ ಬೆಂಕಿ ಕಾಣಿಸ್ತಾ ಇದೆ ಹೊಗೆ ಕಾಣಿಸ್ತಾ ಇದೆ ಗೊತ್ತಾಗಿದೆ ದೇವರು ಇಳಿದು ಬಂದಿದ್ದಾನೆ ನಮ್ಮ ನಾಯಕ ಮೋಶೆ ಹೋಗಿದ್ದಾನೆ ಅವ್ರಿಗೂ ದೇವ್ರಿಗೂ ಈಗ ಸಂವಾದ ನಡೆಯುತ್ತೆ ಎಲ್ಲ ಗೊತ್ತಾಗ್ತಾ ಇದೆ ಅವ್ರಿಗೆ

ಜೀವನವನ್ನು ಪಾಪಮಯವಾದ ನಮ್ಮ ಹೃದಯಗಳನ್ನು ಜೀವಿತವನ್ನು ತೊಳೆದುಕೊಳ್ಳೋಣ ದ ಲಾರ್ಡ್ ಸೆಟ್ ಆರ್ ಗಾರ್ಮೆಂಟ್ಸ್ ಮಸ್ ಬಿ ಕ್ಲೀನ್ ದೇವ್ರು ಹೇಳ್ದ ವಸ್ತ್ರ ಶುಭ್ರ ವಸ್ತ್ರಧಾರಿಗಳಾಗಿ ಬಂದು ನಿಲ್ಬೇಕು ಇಲ್ಲಿ ನಮ್ಮ ವಸ್ತ್ರ ನಮ್ಮ ಜೀವಿತವೇ ಲೆಟ್ ಅಸ್ ಕಾನ್ಸಕ್ರೇಟ್ ಆರ್ ಸೆಲ್ಸ್ ನಮ್ಮನ್ನು ಶುದ್ಧೀಕರಿಸಿಕೊಳ್ಳೋಣ ಆ್ಯಂಡ್ ದೆನ್ ಗೋ ಟು ದ ಫುಟ್ ಹಿಲ್ಸ್ ಫುಟ್ ಆಫ್ ಮೌಂಟ್ ಸಿನಾಯ್ ಜಸ್ಟ್ ವೇ ಆನ್ ದಟ್ ಡೇ ದೇರ್ ವಾಸ್ ಅನ್ ಎವರ್ ಇನ್ಕ್ರೀಸಿಂಗ್ ಸೌಂಡ್ ಆಫ್ ದ ಟ್ರಂಪೆಟ್ ಆ ಅಂದು ಸಿನಾಯಿ ಬೆಟ್ಟದಲ್ಲಿ ಹೋನು ಇಳಿದ ದಿನದಂದು ಹೇಗೆ ದೊಡ್ಡ ತುತ್ತೂರಿಯ ಧ್ವನಿ ಇನ್ಕ್ರೀಸ್ ಆಗ್ತಾ ಹೋಯ್ತು ದೊಡ್ಡ ಧ್ವನಿ ಆಯಿತು ಅದೇ ರೀತಿ ಏಸು ಇಳಿದು ಬರುವ ಆ ರಾಪ್ಚರ್ನಲ್ಲಿ ಈ ತುತ್ತೂರಿಯ ಧ್ವನಿಯೊಡನೆ ಆತನು ಇಳಿದು ಬರುವಾಗ ದ ಸೌಂಡ್ ಆಫ್ ದ ಟ್ರಂಪೆಟ್ ವಿಲ್ ಗೋ ಇನ್ಕ್ರೀಸಿಂಗ್ ದ ಸೌಂಡ್ ಈಸ್ ಅ ಟು ಫೋಲ್ಡ್ ಒನ್ ಆ ಶಬ್ದ ಎರಡು ತುತ್ತುರಿಯ ಧ್ವನಿ ಎರಡು ಥರನದು ಒಂದು ಟು ಅಸೆಂಬಲ್ ದ ಬ್ರೈಡ್ ಆಫ್ ಕ್ರೈಸ್ಟ್ ಕ್ರಿಸ್ತನಲ್ಲಿ ಸಿದ್ಧರಾದವರನ್ನು ವಿಶ್ವಾಸಿಗಳನ್ನು ಮೊದಲಗಿತ್ತಿ ಹೋಗಲಿಕ್ಕೆ ಸಿದ್ಧರಾಗಿ ಶುದ್ಧರಾಗಿ ನಿಂತಿರುವವರನ್ನ ಕೂಡಿಸಿಕೊಳ್ಳುವುದಕ್ಕೆ ಆ ಸೌಂಡ್ ಒಂದು ಕಾರಣ ಸೌಂಡಿಗೆ ಕಾರಣ ಎರಡನೇದಾಗಿ ಟು ಸಿಗ್ನಲ್ ಹಿಸ್ ಡೆಲಿವರೆನ್ಸ್ ಫ್ರಮ್ ಎವ್ರಿ ಕ್ಲಚ್ ಆಫ್ ದ ಎನಿಮಿ ಆ ತುತ್ತೂರಿಯ ಧ್ವನಿ ಕೇಳಿದ ಕೂಡಲೇ ಎವ್ರಿ ಕ್ಲಚ್ ಆಫ್ ದ ಎನಿಮಿಯಿಂದ ಶತ್ರುವಿನ ಎಲ್ಲ ಕಪಿಮುಷಿಗಳಿಂದ ಬಿಡಿಸಿಕೊಂಡು ತನ್ನ ಜನನನ್ನು ತಾನು ಕೂಡಿಸಿಕೊಳ್ಳುವುದಕ್ಕೆ ಈ ಎರಡು ವಿಷಯಗಳಿಗಾಗಿ ತುತ್ತೂರಿಯ ಧ್ವನಿ ಊದಲ್ಪಡ್ತದೆ ಸೂಪರ್ ನ್ಯಾಚುರಲ್ ಟ್ರಂಪ್ ಇಟ್ ವಿಲ್ ಬಿ ಬ್ಲೋನ್ ಟು ಅಸೆಂಬಲ್ ದ ಬ್ರೈಡ್ ಆಫ್ ಕ್ರೈಸ್ಟ್ ಆ್ಯಂಡ್ ಟು ಸಿಗ್ನಲ್ ಹಿಸ್ ಡೆಲಿವರೆನ್ಸ್ ಫ್ರಮ್ ಎವ್ರಿ ಕ್ಲಚ್ ಆಫ್ ದಿ ಎನಿಮಿ sixteen Then the Lord will appear over them and his arrow will go forth like lightning. The Lord God will sound the trumpet and will march forth in the whirlwinds of the south. Verse 15 The Lord of hosts will protect them and they shall devour and tread down the sling stones and they shall drink and roar as if drunk with wine.

ಹದಿನಾಲ್ಕರಿಂದ ಹದಿನಾರು ವಚನಗಳು ಆ ದಿನ ಕರ್ತನು ಇಳಿದು ಬರುವ ದಿನ ಹೇಗಿರುತ್ತದೆ ಎಂದು ಇಲ್ಲಿ ವರ್ಣಿಸಲಾಗಿದೆ ದಯಮಾಡಿ ಸತ್ಯವೇದ ತೆಗೆದು ನಿಮ್ ನಂತರ ಓದಿಕೊಳ್ಳಿ ಝಕರಿಯನ ಪುಸ್ತಕ ಒಂಬತ್ತನೇ ಅಧ್ಯಾಯ ಹದಿನಾಲ್ಕರಿಂದ ಹದಿನಾರು ವಚನಗಳು ಈ ಹದಿನಾರನೇ ವಚನದ ಕಡೆ ಭಾಗ ಬಹಳ ಆಕರ್ಷಣೀಯವಾಗಿದೆ

ಆತನ ಕಿರೀಟದ ಮೇಲೆ ಒಂದು ಸುಂದರವಾದ ಮುಕುಟ ಮಣಿಗಳಂತೆ ನಮ್ಮನ್ನು ಮಾಡಿಕೊಳ್ಳುತ್ತಾನೆ ಹಿ ವಿಲ್ ಮೇಕ್ ಯು ಅಂಡ್ ಮೀ ಅ ಜುವೆಲ್ ಇನ್ ಹೆಸ್ ಕ್ರೌನ್ ಮುಕುಟ ಮಣಿಗಳಾಗಿ ಕಂಡು ಬರ್ತೇವೆ ನಾವು ಯೋರ್ ಆ್ಯಂಡ್ ಮೈ ಗೋಯಿಂಗ್ ಟು ಹೆವೆನ್ ಹೋಮ್ ಗೋಯಿಂಗ್ ವಿಲ್ ಅನೌನ್ಸ್ ದ ಟ್ರೂತ್ ಅಬೌಟ್ ಗಾಡ್ ಆ ಮುಕುಟಮಣಿಗಳಾಗಿ ಮಣಿಗಳಾಗಿ ಕಂಡು ಬಂದಾಗ ಸುಂದರವಾದ ಕಿರೀಟವನ್ನು ಧರಿಸಿಕೊಂಡು ವಿ ವಿಲ್ ಬಿ ಲಿಫ್ಟೆಡ್ ಅಪ್ ಲೈಕ್ ಅ ಬ್ಯಾನರ್ ಬ್ಯಾನರ್ ಅಂದರೆ ಗಮನ ಸೆಳೆಯುವಂತ ಒಂದು ವಿಷಯ ಬ್ಯಾನರ್ ಹಿಡ್ಕೊಂಡು ಹೋಗ್ತಾ ಇದ್ದೀವಲ್ಲ ಒಂದು ಪ್ರೊಸೆಷನ್ ಹೋಗುವಾಗ ಅಥವಾ ಒಂದು ಸ್ಕೂಲ್ ಮೇಲೆ ಅಡ್ಮಿಷನ್ ಬ್ಯಾನರ್ಗಳು ಅಥವಾ ಇನ್ನೇನೋ ಬ್ಯಾನರ್ಗಳು ಹಾಕಿರ್ತಾರೆ ನೋಡಿದವರು ಓ ಅಲ್ಲೊಂದು ಬ್ಯಾನರ್ ಇದೆ ಅದರ ಮೇಲೆ ಏನೋ ಇವತ್ತಿನ ವಿಷಯ ಸಿಗ್ನಿಫಿಕೆಂಟ್ ವಿಷಯಗಳು ಬರೆದಿರ್ತಾರೆ ಸೋ ವೆನ್ ಆರ್ ಲಿಫ್ಟೆಡ್ ಅಪ್ ವಿ ಆರ್ ಆಲ್ರೆಡಿ ಜೆಮ್ಸ್ ಆನ್ ಎಸ್ ಕ್ರೌನ್ ಮುಕುಟ ಮಣಿಗಳಾಗಿದ್ದೀವಿ ಅದರಲ್ಲಿ ನಾವು ಎತ್ತಲ್ಪಟ್ಟಾಗ ಯು ವಿಲ್ ಬಿ ಲಿಫ್ಟೆಡ್ ಅಪ್ ಲೈಕ್ ಅ ಬ್ಯಾನರ್ ಯುವರ್ ಆ್ಯಂಡ್ ಮೈ ಗೋಯಿಂಗ್ ಟು ಹೆವೆನ್ ವಿಲ್ ಅನೌನ್ಸ್ ದ ಟ್ರೂತ್ ಅಬೌಟ್ ಗಾಡ್ ನಿಮ್ಮ ಹಾಗೂ ನನ್ನ ಸ್ವರ್ಗಾರೋಹಣ ದೇವರ ಸತ್ಯತೆಯನ್ನು ಘೋಷಿಸುತ್ತದೆ ವಿ ಆರ್ ಕಾಲ್ ಟು ಬಿ ಅ ಬ್ಯಾನರ್ ಒಂದು ಗಮನ ಸೆಳೆಯುವಂಥ ಬ್ಯಾನರ್ಗಳಾಗಿ ನಾವು ಜೀವಿಸಬೇಕೆಂದು ದೇವರು ನಮಗೆ ಕರೆ ನೀಡಿದ್ದಾನೆ ವೆನ್ ಯುಆರ್ ಆನ್ ಅರ್ಥ್ ಆಲ್ಸೋ ಯು ಆರ್ ಕಾಲ್ ಟು ಬಿ ಅ ಬ್ಯಾನರ್ ಇಹಲೋಕದಲ್ಲಿ ಪ್ರಪಂಚದಲ್ಲಿರುವಾಗಲೂ ನೀವು ಬ್ಯಾನರ್ಗಳಾಗಿರಬೇಕು ಡಿಕ್ಲೇರಿಂಗ್ ದ ಗುಡ್ನೆಸ್ ಆಫ್ ಗಾಡ್ ದೇವರ ಒಳ್ಳೆತನವನ್ನು ಪ್ರಚುರಪಡಿಸಬೇಕು ದೇವರ ಅನುಗ್ರಹ ಅಥವಾ ಕೃಪೆಯನ್ನು ಪ್ರಚುರಪಡಿಸುವವರಾಗಬೇಕು ದೇವರ ಸುವಾರ್ತೆ ಏನು ಸಾರುವಂತಹ ಮಕ್ಕಳಾಗಬೇಕು ಆರ್ ದ ಬ್ಯಾನರ್ ವೆನ್ ಯು ಹ್ಯಾವ್ ಬಿಕಮ್ ಅ ಬ್ಯಾನರ್ ವೈಲ್ ಆನ್ ಅರ್ತ್ ದೆನ್ ಯು ವಿಲ್ ಬಿ ಲಿಫ್ಟೆಡ್ ಇನ್ ಟು ಹೆವೆನ್ ಡೆಲಿವರಿಂಗ್ ಯು ಫ್ರಮ್ ಎವ್ರಿ ಕ್ಲಚ್ ಆಫ್ ದ ಎನಿಮಿ ನೀವು ಇಲ್ಲಿ ಇಹಲೋಕದಲ್ಲಿ ನಿಮ್ಮ ಪಾತ್ರವನ್ನು ಸುಂದರವಾಗಿ ನಿರ್ವಹಿಸಿದಾಗ ನೀವು ಎತ್ತಲ್ಪಟ್ಟಾಗ ನಿಮ್ಮನ್ನು ಶತ್ರುವಿನ ಎಲ್ಲ ಬಂಧನಗಳಿಂದ ಬಿಡಿಸಿ ದೇವರು ನಿಮ್ಮನ್ನು ಸ್ವರ್ಗಾರೋಹಣ ಮಾಡಿಸಲು ಕರೆದುಕೊಂಡು ಹೋಗ್ತಾನೆ ಆ್ಯಂಡ್ ಹೂ ಎವರ್ ನೋಸ್ ಯು ವಿಲ್ ಹೂ ಎವರ್ ನೋಸ್ ಯು ವಿಲ್ ನೋ ಯು ಆರ್ ದ ಚೈಲ್ಡ್ ಆಫ್ ಗಾಡ್ ಹೂ ಎವರ್ ನೋಸ್ ಯು ವಿಲ್ ನೋ ದಾಟ್ ಯು ಆರ್ ಅ ಲಿಫ್ಟೆಡ್ ಅಪ್ ಬ್ಯಾನರ್ ನೀವು ಎತ್ತಲ್ಪಟ್ಟಂಥ ಆ ಬ್ಯಾನರ್ ಎಂದು ನಿಮ್ಮನ್ನು ಗೊತ್ತಿರುವ ಜನರಿಗೆ ಗೊತ್ತಾಗ್ತದೆ ಅದ್ವಿತೀಯವಾದ ಒಂದು ಬ್ಯಾನರ್ ನೀವು ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಸೊ ಅಲ್ ಬಿ ಅ ಲಿಫ್ಟೆಡ್ ಅಪ್ ಬ್ಯಾನರ್ ಅಟ್ ದ ಸೌಂಡ್ ಆಫ್ ದ ಟ್ರಂಪ್ ತುತ್ತೂರಿಯ ಧ್ವನಿ ಕೇಳಿ ಬಂದಾಗ ಬಿ ಅ ಲಿಫ್ಟೆಡ್ ಅಪ್ ಬ್ಯಾನರ್ ಅದ್ವಿತೀಯವಾದ ಒಂದು ಆ ಬ್ಯಾನರ್ ಅಥವಾ ಗುರುತಾಗಿ ಎತ್ತಲ್ಪಡಿರಿ ಈ ಆಲೋಚನೆಯೊಂದಿಗೆ ಈ ಎಲ್ಲ ಸುವಿಚಾರಗಳೊಂದಿಗೆ ನಾವು ನಮ್ಮ ಜೀವಿತವನ್ನು ಇನ್ನು ಸಿದ್ಧತೆ ಶುದ್ಧತೆಯ ಆ ನಿಟ್ಟಿನಲ್ಲಿ ನಡೆಸಿಕೊಳ್ಳಬೇಕಾಗಿದೆ ಕಣ್ಮುಚ್ಚಿ ಒಂದು ಕ್ಷಣ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಇದನ್ನು ಮುಗಿಸೋಣ ಕರ್ತನೆ ನಿನ್ನ ದ್ವಿತೀಯಾಗಮನಕ್ಕಾಗಿ ನಾವು ಕಾಯುತ್ತಿರುವಾಗ ಆ ತುತ್ತೂರಿಯ ಧ್ವನಿಯೊಡನೆ ನೀನು ಇಳಿದು ಬರುತ್ತಿ ಎಂದು ನಾವು ಈ ದಿನ ಧ್ಯಾನ ಮಾಡಿದ್ದೇವೆ ಹೌದು ಸ್ವಾಮಿ ಕಳ್ಳನು ಬರುವ ಹಾಗೆ ಮಹಾಶಬ್ದದಿಂದ ತುತ್ತೂರಿಯ ಧ್ವನಿಯೊಡನೆ ನೀನು ಇಳಿದು ಬರುತ್ತಿ ಇನ್ನೂ ಅನೇಕ ವಿಷಯಗಳನ್ನು ಈ ವಾರದಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ ಸ್ವಾಮಿ ರಕ್ಷಕ ನಮ್ಮ ನಿಲುವಂಗಿಗಳನ್ನು ತೊಳೆದುಕೊಳ್ಳಬೇಕು ನಿನ್ನ ರಕ್ತದಿಂದ ಎಂದು ಆಜ್ಞಾಪಿಸಿದ್ದಿ ನಮ್ಮ ಶುದ್ಧತೆ ಸ್ವಚ್ಛತೆ ಸ್ವಸ್ಥತೆ ಇದು ನಿನ್ನ ರಕ್ತದಿಂದಲೇ ಸಾಧ್ಯ ನಾವು ನಿನ್ನ ರಕ್ತದಿಂದ ಪಾಪಮಯವಾದ ನಮ್ಮ ಜೀವಿತಗಳನ್ನು ತೊಳೆದುಕೊಂಡು ಸಿದ್ಧರಾಗುವಂತೆ ಶುದ್ಧರಾಗುವಂತೆ ಅನುಗ್ರಹಿಸು ಏಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಆಮೇನ್ ಗೋ ಇನ್ ಟು ದ ಡೇ ವೆತ್ Thoughts of purity in mind, in thoughts, words, and deed. Have a blessed day. God bless you.